ಫೈಲ್ ಅಥವಾ ಫೋಲ್ಡರ್ಸ್ಗಳನ್ನು ಮರೆಮಾಚುವುದು, ಇಡನ್ ಮಾಡುವುದು, ಬೇರೆಯವರ ಕಣ್ಣಿಗೆ ಕಾಣದ ಹಾಗೆ ಮಾಡುವುದು ಹೇಗೆ ಅಂತ ನೋಡೋಣ. ಇಲ್ಲಿ ಕೆಲವೊಂದು ಫೈಲ್ಗಳನ್ನು ಮತ್ತು ಫೋಲ್ಡರ್ಸ್ಗಳನ್ನು ನೋಡ್ತಾ ಇದ್ದೀರಾ. ನಾನೀಗ ಅಭ್ಯಾಸ 13 ಅನ್ನೋ ಒಂದು ಫೋಲ್ಡರ್ನ ನಾನು ಬೇರೆಯವ್ರು ಯಾರು ಕಣ್ಣಿಗೂ ಕಾಣಬಾರ್ದು ಅಂತ ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡೋದು? ತುಂಬ ಸುಲಭ. ಈ ಅಭ್ಯಾಸ 13 ಅನ್ನೋ ಫೈಲ್ ಮೇಲೆ ರೈಟ್ ಬಟನನ್ನು ಕ್ಲಿಕ್ ಮಾಡಿ, ಕೆಳಗಡೆ ಪ್ರಾಪರ್ಟೀಸ್ ಆ ಬಟನನ್ನು ಕ್ಲಿಕ್ ಮಾಡಿ, ನಂತರ ಇಲ್ಲಿ ನೋಡಿ ಇಡನ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ, ಇಲ್ಲಿ ಕ್ಲಿಕ್ ಮಾಡಿ. ಅದು ರೈಟ್ ಮಾರ್ಕ್ ಬರುತ್ತೆ ನಿಮಗೆ. ಈಗ ಅಪ್ಲೈ ಕೊಟ್ಟು ಕೊಡಿ. ಓಕೆ ಕೊಟ್ಟರೆ ಆ ಫೈಲ್ ಇಡನ್ ಆಗಿದೆ. ಅದೇ ರೀತಿ ಫೋಲ್ಡರ್ನು ಸಹ ನಾವು ಇಡನ್ ಮಾಡ್ಬೋದು. ಇಲ್ಲಿ ವಿಡಿಯೋಸ್ ಅಂತ ಇದೆ ನೋಡಿ, ಅದ್ರ ಮೇಲೆ ರೈಟ್ ಬಟನ್ನ ಕ್ಲಿಕ್ ಮಾಡಿ ಪ್ರಾಪರ್ಟೀಸ್ಗೆ ಹೋಗಿ, ಅಲ್ಲಿ ಇಡನ್ ಅಂತ ಒಂದು ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿ ಅಪ್ಲೈ ಕೊಡಿ. ಇಲ್ಲಿ ಒಳಗಡೆ ಇರುವಂಥ ಸಬ್ ಫೋಲ್ಡರ್ಸ್ನ ಸಹ ನಾವು ಇಡನ್ ಮಾಡ್ಬೋದು. ಅಪ್ಲೈ ಚೇಂಜಸ್ ಟು ದಿಸ್ ಫೋಲ್ಡರ್ಸ್ ಆ್ಯಂಡ್ ಸಬ್ ಫೋಲ್ಡರ್ಸ್ ಆ್ಯಂಡ್ ಫೈಲ್ಸ್ ಅಂತ. ಬಟ್ ನನಗೆ ಇದೊಂದೇ ಒಂದು ಫೋಲ್ಡರ್ಸ್ ಬೇಕು ಅಂದರೆ ಅಪ್ಲೈ ಅಂತ ಕ್ಲಿಕ್ ಮಾಡಿ ಓಕೆ ಕೊಡಿ. ಓಕೆ ಕೊಡಿ. ಈಗ ಏನಾಯಿತು, ವಿಡಿಯೋಸ್ ಅನ್ನೋದೊಂದು ಫೋಲ್ಡರು ಇಡನ್ ಆಯಿತು. ಈಗ ನಾನು ಸಾಫ್ಟ್ವೇರ್ ಅನ್ನೋದನ್ನು ಇಡನ್ ಮಾಡಬೇಕು. ಅದ್ರ ಮೇಲೆ ರೈಟ್ ಬಟನ್ ಕ್ಲಿಕ್ ಮಾಡಿ ಪ್ರಾಪರ್ಟೀಸ್ ಇಡನ್ ಕ್ಲಿಕ್ ಮಾಡಿ ಅಪ್ಲೈ ಕೊಡಿ. ಇದು ಅಷ್ಟೇ, ಅದೊಂದೇ ಫೋಲ್ಡರ್ ಸಾಕು. ಒಳಗಡೆ ಇರೋದೇನು ನನಗೆ ಇಡನ್ ಅವಶ್ಯಕತೆ ಇಲ್ಲ. ಅದೊಂದು ಇಡನ್ ಆಯಿತು ಅಂದರೆ ಓಡವೆಲ್ಲ ಕಾಣೋದಿಲ್ಲ. ಅದು ಆ ಉದ್ದೇಶಕ್ಕೋಸ್ಕರ ಏನು ಮಾಡ್ತೀನಿ, ಅಪ್ಲೈ ಚೇಂಜಸ್ ಟು ದಿಸ್ ಫೋಲ್ಡರ್ಸ್ ಓನ್ಲಿ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಓಕೆ ಕೊಡ್ತೀನಿ. ಓಕೆ ಕೊಟ್ಟೆ ನೋಡಿ, ಫೈಲ್ ಮತ್ತು ಫೋಲ್ಡರ್ಸ್ ಏನಾಗಿದೆ ಇಲ್ಲಿ ಇಡನ್ ಆಗಿದೆ. ಈಗ ನಾವು ಸುಲಭವಾಗಿ ಫೈಲ್ ಮತ್ತು ಫೋಲ್ಡರ್ಸ್ಗಳನ್ನ ಇಡನ್ ಮಾಡಬಹುದು. ಧನ್ಯವಾದಗಳು.